ನಮಸ್ಕಾರ ವೀಕ್ಷಕರೆ, ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಈರುಳ್ಳಿ ಹೂವು ಉಪಯೋಗಿಸಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಈ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈರುಳ್ಳಿ ಹೂವಿನ ಕೆಲವು ಉಪಯುಕ್ತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಅಡುಗೆ ಮನೆಯಲ್ಲಿ, ನಮ್ಮ ಡಯಟ್ನಲ್ಲಿ ನಾವು ಹೆಚ್ಚಾಗಿ ಈರುಳ್ಳಿಯನ್ನು ಉಪಯೋಗ ಮಾಡ್ತೀವಿ. ಈ ಈರುಳ್ಳಿ ಹೂವು ಚಳಿಗಾಲದಲ್ಲಿ ನಮಗೆ ಹೇರಳವಾಗಿ ಸಿಗುತ್ತೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದೆ, ಇದರಲ್ಲಿ ಆರೋಗ್ಯಕರ ಲಾಭಗಳು ಹೆಚ್ಚಾಗಿದ್ದಾವೆ. ಈ ಈರುಳ್ಳಿ ಹೂವದಲ್ಲಿ ವಿಟಮಿನ್ ಎ, ಬಿ, ಸಿ, ಕೆ ಇನ್ನೂ ಅನೇಕ ವಿಟಮಿನ್ಗಳು ಈರುಳ್ಳಿ ಹೂವಿನಲ್ಲಿದೆ. ಈರುಳ್ಳಿ ಹೂವಿನಲ್ಲಿ ಕಾಪರ್, ಫೈಬರ್ ಸಹ ಇದೆ. ಕ್ಯಾನ್ಸರ್ ಕಣಗಳು ಏನಾದರೂ ನಮ್ಮ ದೇಹದಲ್ಲಿ ಬೆಳೆಯುತ್ತಿದ್ದರೆ ಕ್ಯಾನ್ಸರ್ ಕಣಗಳನ್ನ ನಾಶ ಮಾಡುವ ಶಕ್ತಿ ಈ ಈರುಳ್ಳಿ ಹೂವಿಗಿದೆ. ಇದರೊಳಗೆ ವಿಟಮಿನ್ ಎ ಇರೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೊಬೋದು. ವಿಟಮಿನ್ ಸಿ ಇರುವ ಕಾರಣ ನಮ್ಮ ರಕ್ತದೊತ್ತಡವನ್ನು ಸಮತೋಲನದಲ್ಲಿ ಇಡುತ್ತೆ, ನಮ್ಮ ಚರ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ, ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಹಾಗೆ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಮಧುಮೇಹಿಗಳಿಗೆ ಹಾಗೆ ಬಿ ಪಿ ಹೆಚ್ಚಿರುತ್ತಲ್ಲ, ಅವ್ರಿಗೆ ಈ ಈರುಳ್ಳಿ ಹೂವು ದೇವರ ವರ ಅಂತಲೇ ಹೇಳ್ಬೋದು. ಈರುಳ್ಳಿ ಹೂವನ್ನು ಅವರು ಆಗಿಂದಾಗೆ ಬಳಕೆ ಮಾಡೋದ್ರಿಂದ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದರೊಳಗೆ ವಿಟಮಿನ್ ಕೆ ಇರೋದ್ರಿಂದ ನಾವು ಆಹಾರದಲ್ಲಿ ಈ ಈರುಳ್ಳಿ ಹೂವನ್ನು ಉಪಯೋಗ ಮಾಡಿದ್ರೆ ನಮ್ಮ ಮೂಳೆಗಳಿಗೆ ಬಲ ಸಿಗುತ್ತೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ಅಡುಗೆಗಳಲ್ಲಿ ಈರುಳ್ಳಿನ ನಾವು ಬಳಸ್ತೀವಿ. ಇದೇ ರೀತಿ ನಾವು ಈರುಳ್ಳಿ ಹೂವನ್ನು ನಾವು ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ. ಈ ಈರುಳ್ಳಿ ಹೂವು ಆರೋಗ್ಯಕರ ತರಕಾರಿಗಳಲ್ಲಿ ಒಂದು. ನಾನು ಒಂದು ಎರಡು ಮೂರು ಮಾಹಿತಿನ ನಿಮ್ಮಲ್ಲಿ ನಾನು ಹಂಚ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಈರುಳ್ಳಿ ಹೂವು ಉಪಯೋಗಿಸ್ಬಿಟ್ಟು ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಎರಡು ಕಟ್ಟು ಈರುಳ್ಳಿ ಹೂವು ತೊಗೊಂಬಿಟ್ಟು ತೊಳೆದು ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ನೋಡ್ಕೊಳ್ಳೋಣ. ಬನ್ನಿ, ಎಣ್ಣೆ, ಸಾಸಿವೆ ಮತ್ತು ಇಂಗು, ಜೀರಿಗೆ, ಬೆಳ್ಳುಳ್ಳಿ, ಒಂದು 4-5 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, 2 ಟೊಮೊಟೊ, ಧನಿಯ ಪೌಡರು, ತೆಂಗಿನಕಾಯಿ ತುರಿ, ಸಾಂಬಾರು ಪೌಡರು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕರಿಬೇವು. ಈ ಎಲ್ಲ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ನಾನು ಇವತ್ತು ಈರುಳ್ಳಿ ಹೂವಿನ ಪಲ್ಯನ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿಯಾಗಿದೆ. 4 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಬಾಣಲಿಗೆ. ಸಾಸಿವೆ ಮತ್ತು ಇಂಗುನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಸಣ್ಣ ಕಟ್ ಮಾಡಿರೋ 4-5 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ ಸಣ್ಣ ಕಟ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ. ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಗೊತ್ತಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಬೇಕು. ನಾನು ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿರೋ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ನಾವು ಒಂದು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಬಾಡುತ್ತೆ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹೂವನ್ನು ಹಾಕಬೇಕು. ಈರುಳ್ಳಿ ಹೂವು ಹಾಕ್ತಾಯಿದ್ದೀನಿ. ಈ ರೀತಿ ಸಣ್ಣ ಕಟ್ ಮಾಡಿಕೊಂಡ್ರೆ ಈರುಳ್ಳಿ ಹೂವನ್ನು ಬೇಗ ಬೇಯುತ್ತೆ. ನಾವು ಹಾಕಿರೋ ಒಗ್ಗರಣೆ ಈರುಳ್ಳಿ ಹೂವಕ್ಕೆ ಹೊಂದ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಬೇಕು. ಈ ಸಮಯದಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ತಳ ಹಿಡಿಯೋದಿಲ್ಲ, ಹಾಗಾಗಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯೋದಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು 1 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಒಂದು 5-6 ನಿಮಿಷ ಬೇಯೋದಕ್ಕೆ ಬಿಡಬೇಕು. 5-6 ನಿಮಿಷ ಆಗಿದೆ, ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಹೂವು ಅರ್ಧ ಬೆಂದಿದೆ. ಈಗ ನಾವು ತೊಗೊಂಡಿರೋ ಮಸಾಲೆ ಪದಾರ್ಥಗಳನ್ನ ಒಂದೊಂದೇ ಸೇರಿಸೋಣ. ಧನಿಯ ಪೌಡ್ರು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕಿರೋ ಮಸಾಲೆಗಳು ಒಂದಕ್ಕೊಂದು ಬೆರೆಯೋ ಹಾಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ಲು. ನಾನು 1/4 ಟೇಬಲ್ ಸ್ಪೂನು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲೆ ಹಾಕೋದ್ರಿಂದ ಒಳ್ಳೆಯ ರುಚಿ ಬರುತ್ತೆ.
ಒಬ್ಬೊಬ್ಬರು ಗರಂ ಮಸಾಲ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಇಷ್ಟಪಡೋದಿಲ್ಲ. ಈರುಳ್ಳಿ ಹೂವು ಬೇಯೋದಕ್ಕೆ ಒಂದು 10 ನಿಮಿಷ ಬೇಕು. ಇವಾಗ ಬೆಂದಿದೆ. ಒಂದು ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಲ್ಲಿ ಹಾಕಿರೋ ಸಾಮಗ್ರಿಗಳೆಲ್ಲ ಒಂದಕ್ಕೊಂದು ಬೆರೆಯೋ ಆಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಈರುಳ್ಳಿ ಹೂವಿನ ಪಲ್ಯ ರೆಡಿಯಾಗುತ್ತೆ. ಅಷ್ಟರೊಳಗಡೆ ನಾವು ಈರುಳ್ಳಿ ಹೂವಿನ ಪಲ್ಯಗೆ ಒಂದು ದೋಸೆ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ತವ ಕಾದಿದೆ, ನಾನು ದೋಸೆ ಹಾಕ್ಕೊತಾ ಇದ್ದೀನಿ. ದೋಸೆಗೆ ಎಣ್ಣೆ ಬೇಕಾದರೂ ಹಾಕ್ಕೊಬೋದು, ತುಪ್ಪ ಬೇಕಾದರೂ ಹಾಕ್ಕೊಬೋದು. ನಾನು 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಕರವಾದ ದೋಸೆ ರೆಡಿಯಾಗುತ್ತೆ. ನಾನು ಈರುಳ್ಳಿ ಹೂವಿನ ಪಲ್ಯಕ್ಕೆ ದೋಸೆ ಹಾಕ್ಕೊಂಡಿದ್ದೀನಿ. ಈ ಪಲ್ಯಕ್ಕೆ ದೋಸೆ, ಚಪಾತಿ, ರೊಟ್ಟಿ ಕಾಂಬಿನೇಷನ್ ನಾವು ಯಾವ್ದು ಬೇಕಾದರೂ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈರುಳ್ಳಿ ಹೂವಿನ ಪಲ್ಯನ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮಲ್ಲಿ ಹಂಚ್ಕೊಳ್ಳಿ. ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ನೀವಿನ್ನು ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ನಮಗಿರಲಿ. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು.